ಹೌದಾ? ಹಾಗಾಗೋ ನೆನಪು ಆಗುತ್ತವಳೇನಾ? ನಿಮಗೂ ನೆನಪಲ್ಲ? ಏ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ ಅಳ್ಬೇಡಿ. ಹಾಂ ಹ್ಞೂ ನಿಮಿಷ. ಹ್ಞೂ ಹಾಂ ಹಾಂ, ಮಾಡ್ತೀನಿ ತಿಳಿ ವಾಪಸ್ಸು. ಯಾಕೆ ನಾಯಕರೇ, ಏನಾಯಿತು? ನಿಂದೆ ಸಂಭ್ರಮ, ನನಗಿಲ್ಲಿ ತಲೆನೋವು, ಈ ಅಪ್ಪಂಗೆ ಕಟ್ಕೊಂಡು. ಅಲ್ಲ ಕಣ, ಹೆಣ್ಮಕ್ಳು ಎಷ್ಟು ಫ್ಯಾನ್ಸ್ ಅವ್ರಿಗೆ ಗೊತ್ತಲ್ವಾ? ಕಾಲರ್ ಬಂದ್ಮೇಲೆ ಟ್ಯಾಟ್ ಹಾಕೊಂಡು ಎಷ್ಟು ನೋವಾಯ್ತದ ಗೊತ್ತಲ್ವಾ ನಿಂಗೆ? ಡಾಲಿಂದ ಪ್ರೀತಿಯಿಂದ ಬರ್ಕೊಂಡಿರ್ತಾನೆ, ಎಷ್ಟು ಜನ ಅಚ್ಚಾಕ್ಸ್ಕೊಂಡಿರ್ತಾನೆ. ಹಾಂ, ಉಡುಪಿ ಹೋಟ್ಲ್ ಸಾಂಗ್ ಬರೆದಾಗ ಯಾಕೆ ಇಷ್ಟು ಚಂದ ನೀನು? ಹಾಂ, ನನ್ನ ನೋಡ್ಕೊಂಡೇ ಬರ್ದಂಗೆ ಐತೆ, ನನ್ನ ನೋಡ್ಕೊಂಡೇ ಬರ್ದಂಗೆ ಐತೆ. ಎಷ್ಟು ಜನ ಖುಷಿ ಪಟ್ಕೊಂಡು ಫೋನು ಮೆಸೇಜ್ ಎಲ್ಲ ಮಾಡೋದು. ಆಗಾಗ ನೆನಪತ್ತಾಳೆ ಸಾಂಗಲ್ನಾಗ, ನೀವು ಕಣ್ಣೀರು ಹಾಕೊಂಡು ನನಗೂ ಕಣ್ಣೀರು ಬರುತ್ತೆ ಅಂತಾರೆ. ಅಷ್ಟು ಪ್ರೀತಿಯಿಂದ ಎಲ್ಲ ಮಾತಾಡಿಸ್ತಾ ಇದ್ರೆ ಯಪ್ಪ ಏನಯ್ಯ, ಹುಡುಗಿರಿಗೆ ಬೇಕೊಂಡು ಆಡ್ ಮಾಡ್ತೀನಿ ನಾನು ಅಂತ ಕೂತ್ಕೊಂಡೈತೆ. ನಿಂಗು ಹುಡುಗಿರು ಫ್ಯಾನ್ಸ್ ಅವ್ರಲ್ವಾ? ಹೇಳು ಧನು, ನೀವೇನು ಹೇಳಿ ಫೇಸ್ಬುಕ್ ಇರ್ತಾರೆ ಎಲ್ಲ ಪರ್ಸ್ನಲಾಗಿ ತೊಗೊಂಡು. ಇದರಲ್ಲಿ ನೀವು ಧನಂಜಯ ಅಲ್ಲ, ಕ್ಯಾರೆಕ್ಟ್ರ್. ಕ್ಯಾರೆಕ್ಟರ್ ಹೆಸರು ಏನು? ಬಡವರಸ್ಕಲ್. ಬಡವರಸ್ಕಲ್ ಅಂದರೆ ಯಾರು? ಕರ್ನಾಟಕದಲ್ಲಿರೋ ಪ್ರೇಮವನ್ನು ಕಳ್ಕೊಂಡಿರೋ ಪ್ರತಿ ನೊಂದ ಹುಡುಗರ ಪ್ರತಿನಿಧಿ ನೀವು. ಪ್ರೇಮ ಕಳ್ಕೊಂಡ್ಮೇಲೆ ಒಂದು ಹುಡುಗ ಒಂದು ಹುಡುಗಿ ಜಗಳಾಡಲ್ವ? ಹುಡುಗ ಹುಡುಗಿಗೆ ಬೈಯೋದು, ಅದು ಹುಡುಗಿ ಹುಡುಗನ ಬೈಯೋದು ಸಹಜ ಅಲ್ವಾ? ತಪ್ಪೇನದ್ರಲ್ಲಿ? ಊನಾಯ್ಕ್ರೆ, ಇವಾಗ ನಮ್ಮ ಮನ್ಸಿಗೆ ನೋವಾದಾಗ ದೇವ್ರಿಗೆ ಬೈಯಲ್ವಾ? ಹಂಗಂತ ನಮ್ಗೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತಾನ? ಹೇಳಿ. ನನಗೆ ಬ್ರೇಕಪ್ ಆದಾಗ ನಮ್ಮ ಹುಡುಗಿ, ನನ್ನ ಬಿಡಿ, ನಮ್ಮ ನಾಗ ಮೊನ್ನೆ ರೋಡಲ್ಲಿ ನಿಂತ್ಕೊಂಡು ಹೆಂಗೆಲ್ಲ ಬೈಸ್ಕೊತಾ ಇದ್ರು, ಹೆಂಗೆ ಹೆಂಗೆ ಉಗಿಸ್ಕೊಂಡ್ರೆ ಗೊತ್ತಾ ನಮ್ಮ ನಾಗು? ಏಯ್, ನಾನೇ ಇರಲಿಲ್ವಾ ಅಲ್ಲಿ? ಇಲ್ಲ ಅಂತ ಇದಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡಿ ನಾಯಕ್ರೆ. ನೀವು ಏನ ಮಾಡ್ರಪ್ಪ, ನನ್ನ ಪಾತ್ರದ ಬಗ್ಗೆ ಎಲ್ಲ ಪಾಠ ಹೇಳಿಸ್ಕೋಬೇಕು. ಆಯ್ತು ಬಿಡಿ, ಎರಡು ಬರ್ದೀನಿ, ಇನ್ನೊಂದು ಬರೀತೀನಿ. ಧನು, ಎರಡು ಸಾಂಗ್ ನೀವು ಬರೆದಿದ್ದೀರಲ್ಲ, ಈ ಸಾಂಗ್ ನಾನು ಬರೀತೀನಿ. ನಿಮಗೆ ಬೈಗಳೆಲ್ಲ ಬರೆಯೋಕ್ಕೆ ಬಂದಿದ್ರೆ, ಮಾತಾಡೋಕೆ ಬಂದುಬಿಟ್ಟಿದ್ದರೆ, ಬರಬೇಕಾಗಿರೋ ಪೇಮೆಂಟ್ ಎಲ್ಲ ಸೆಟ್ಲ್ ಮಾಡ್ಕೊಂಡು ಇಷ್ಟೊತ್ತು ಎರಡು ಮನೆ ಕಟ್ಕೊಂಡ್ಬಿಡ್ತಾರಪ್ಪ. ಆರಾಮಾಗಿ ಮಾಡಿ, ಬರೀತೀನಿ. ಏನಂತ ಬೈತಾರೆ ವೈಭವ? ನಾನು ತಲೆ ಕೆಡಿಸ್ಕೋಬೇಡಿ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಅಮ್ಮಂದ್ರೂ ದಿನ ಬಳಸೋ ಒಂದು ಮುದ್ದಾದ ಬೈಗಳ ಪದನೇ ಬಳಸ್ತೇವೆ. ನೋಡ್ತಾ ಇರಿ, ಕರ್ನಾಟಕದ ಹುಡುಗರು ರೊಚ್ಚಿಗೇಳ್ಬೋದು. ಹಂಗೆ ಬರೀತೀನಿ, ಇರು ಒಂದು ನಿಮಿಷ, ನಾನು ಸರೋಜಂಗೆ ಕಾಲ್ ಮಾಡ್ತೀನಿ. ಸರೋಜ. ಏನೋ ರತ್ನೇ, ಈಗ ನಾಪ್ಕ ಬಂದ? ಅದೇ, ನಮ್ಮ ರತ್ನ ಪ್ರಪಂಚ ಆದ್ಮೇಲೆ ಈಗ ನಾನೇ ಬಡವರಾಸ್ಕಲ್ ಅಂತೇಳಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ. ಅಯ್ಯೋ, ಆಕ್ಟಿಂಗ್ ಮಾಡ್ತೀನಿ ಅಂತ ಹೋದವನು ಪಿಕ್ಚರ್ ತೆಗಿತಾ ಇದೆಯೇನೋ? ಮುಳ್ಳಹಂದಿ ಮುಂಡಗಂಡಿ ಮಗನೇ, ನಿನ್ನ ಕೈ ಕರಿ ನಾಗರಾವ್ ಕಡಿಯ, ನಿನ್ನ ಮುಖ ನಾಯಿ ನೆಕ್ಕ, ನಿನ್ನ ಮುಖಕ್ಕೆ ಬೆಂಕಿ ಹಾಕ, ನಿನಗಾಪದ್ದು ಒಂದು ಚಾಪೆ ಸುತ್ತಕೊಂಡು ಹೋಗ, ನಿನಗೆ ಬರಬಾರ್ದು ರೋಗ ಬಂದು ಹೋಗ. ಅಯ್ಯೋ, ಆಗಲಿ ಆಗಲಿ, ಒಳ್ಳೇದಾಗಲಿ. ಯಾವಾಗ ರಿಲೀಸು? ಡಿಸೆಂಬರ್ 24ನೇ ತಾರೀಕು ರಿಲೀಸು. ಡಿಸೆಂಬರ್ 24? ಆಯ್ತಾಯ್ತು, ನಾನು ಬರ್ತೀನಿ. ಏಯ್, ಅವತ್ತು ಹಸಿರು ಕಾಚ ಹಾಕೊಂಡು ಹೋಗೋ. ಸರಿ ಬಿಡು, ಆಯ್ತು, ಅದ್ನ ಹಾಕೊಂಡು ಹೋಗ್ತೀನಿ. ಚಾಕ್ ಬಿಡಿ.